ಬರ್ರಿ ಬೀಗ್ರಾ ಊಟ ಮಾಡಿ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗಲಿ ಅವಾಗ ನಮ್ಮ ಓಣಿ ಒಳಗಡೆ ನಮ್ಮ ಓಣಿ ಹುಡುಗರು ನಮ್ಮ ಆರ್ಗೆ ಹುಡುಗರು ಏನು ಬಟ್ಟೆ ಹಾಕ್ತಿದ್ರಲ್ಲ ಅವ್ರಕ್ಕಿಂತ ಒಂದಿಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ತಿದ್ವಿ ನಾವೆಲ್ಲ ಆದ್ರೆ ಒಂಚೂರು ಲಗಳ ಪಗಳ ಅಂಗಿಗಳು ಯಾಕಂತ ಅಂಗಿಗಳು ಅಂತಂದ್ರೆ ಅಂತ ಯಾಕೆ ಹಂಗ ನಮ್ಗೆ ಅವಕಾಶ ಇತ್ತಂದ್ರೆ ಈ ಬ್ರಾಹ್ಮಣರ ಮನೆಗೆ ನಮ್ಮ ಅಣ್ಣ ಹೋಗಿದ್ದಲ್ಲ ಅವರು ಅವ್ರ ಹುಡುಗರೆಲ್ಲ ಬಾಲ್ಗೋಡೆ ಓದ್ತಾಯಿದ್ವು ಅವ್ರು ಹಾಕಿಬಿಟ್ಟಿದ್ದು ಬಟ್ಟೆ ಚಲೋ ಚೊಲೋ ಬಟ್ಟೆನಲ್ಲ ಕೊಡ್ತಿದ್ರು ಅವ್ರು ನಮ್ಮ ಅಣ್ಣನ ಹಾಕ್ಕೊತಿದ್ದೆ ನಾವು ಹಾಕೋತಿದ್ದೆವು ಅನ್ನ ಹಾಗಾಗಿ ನಮ್ಮ ಮನೇನ ಎಲ್ಲರ ಅಲ್ಲಿ ಓಡೇನು ಹುಡುಗರೆಲ್ಲ ತಾಪಿ ಹಾಕಿದ್ದು ಅಂಥ ಇಂಥ ಹರಕ ಅಂಗಿ ಹಾಕಿದರೆ ಕಸಿ ಕಟ್ಟಿದ್ದು ಹಾಕಿದರೆ ನಾವು ಅದಕ್ಕಿಂತ ಚೆನ್ನಾಗಿರೋದು ಹಾಕ್ತಾಯಿರ್ತದ್ದು ಮತ್ತು ನಾನು ಫಸ್ಟು ನಾನು ಇಡ್ಲಿ ದೋಸೆ ಇವೆಲ್ಲ ತಿಂದಿದ್ದು ನಾ ನಮ್ಮ ನಮ್ಮ ಊರಲ್ಲೇ ಬ್ರಾಹ್ಮಣರ ಮನೆಯಲ್ಲೇ ಫಸ್ಟ್ ಅಂತ ಅಂತ ಅನಿಸುತ್ತೆ ನನಗೆ ಅಂದರೆ ಯಾವಾಗ ನಮ್ಮ ಅಣ್ಣನ ಜೊತೆ ಹೋದಾಗ ಅಲ್ಲೇ ಒಂದು ಸ್ವಲ್ಪ ಕರೆದು ಕುಂದ್ರಿಸ್ತಿದ್ರು ಕುಂದಿರಿಸಿ ನಮಗೆ ಒಳ್ಳೆ ಇಡ್ಲಿ ದೋಸೆ ಆ ಥರದ್ದೆಲ್ಲ ಹಾಕಿ ಕಳಿಸ್ತಿದ್ರು ಊಟಕ್ಕೆ ಹಾಕ್ತಿದ್ರು ಆದರೆ ಒಂದು ಸಮಸ್ಯೆ ಏನಪ್ಪ ಅಂದರೆ ವಾಪಸ್ಸು ಅವ್ರ ಮನೆಯಿಂದ ಎದ್ದು ಬರ್ಬೇಕಂದ್ರೆ ಅದನ್ನು ಅಲ್ಲಿ ಒಂದಿಷ್ಟು ನೀರು ಚುಂಕಿಸಿ ಒಂದು ಸಗಣಿ ತೊಗೊಂಡು ಅದನ್ನು ಸಾರಿಸಿ ಆಮೇಲೆ ನಾವು ಮನೆಗೆ ಬರಬೇಕಾಗಿತ್ತು ಇಂಥ ಒಂದು ಇದು ಈ ಅಣ್ಣ ಬೇರೆ ಊರಲ್ಲಿ ಊರಲ್ಲಿ ಸ್ವಲ್ಪ ಡೊಳ್ಳಿನ ಪಾದ ಎಲ್ಲ ಹಾಡೋದು ಕಡಿಮೆ ನಮ್ಮಣ್ಣ ಬೇರೆ ಊರಲ್ಲಿದ್ದ ಅಂತ ಹೇಳಿದ್ಲ ಸಂಬಂಧಿಕರಿಗೆ ಸಂಬಂಧಿಕೊಳಗೆ ಒಂದು 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 ನೂರು 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 ನೂರೈವತ್ತು ಹಾಡುಗಳನ್ನ ಡೊಳ್ಳಿನ ಪಾದಗಳನ್ನ ಹಾಡ್ತಿದ್ದ ನಮ್ಮ ಅಣ್ಣ ನಮ್ಮಪ್ಪ ಹಂತಿ ಪದ ಹಾಡ್ತಿದ್ದ ನಮ್ಮ ಅಕ್ಕ ಮತ್ತು ನಮ್ಮವ್ವ ಸೋಬಾನ ಪದ ಹಾಡ್ತಿದ್ರು ಹೀಗಾಗಿ ನಾನು ನಾನು ಕೂಡ ನಾನು ಡೊಳ್ಳಿನ ಪದ ಹಾಡೋದು ಅಂದರೆ ಎಷ್ಟರ ಮಟ್ಟಿಗೆ ಅಂತ ಪರ್ಫೆಕ್ಟ್ ಅಂತಂತಲ್ಲ ಡೊಳ್ಳಿನ ಪದನೂ ಹಾಡ್ತಿದ್ದೆ ಕಥೆಗಳನ್ನು ಹೇಳ್ತಿದ್ದೆ ಆಮೇಲೆ ಇದು ಏನದು ನಾಟಕದ ಹಾಡುಗಳನ್ನ ಹಾಡ್ತಿದ್ದೆ ಮತ್ತು ಅದನ್ನು ಬರೆಯೋಕೆ ಪ್ರಯತ್ನ ಮಾಡ್ತಿದ್ದೆ ಒಂದು ಸುಮ್ಮನೆ ಒಂದು ನಿಮಗೆ ಒಂದು ಪ್ರಯೋಗ ಅಂದರೆ ನನಗೆ ಆಮೇಲೆ ಅನಿಸ್ತದ್ದು ನನಗೆ ಓದಿದ ಮೇಲೆ ಅನಿಸಿದ್ದದು ಈ ತ್ರಿಪದಿ ಇರ್ತವಲ್ಲ ತ್ರಿಪದಿನ ಇಟ್ಕೊಂಡು ಜನಪದರು ಹೆಂಗೆ ಬೇರೆ ಬೇರೆ ದಾಟಿಯಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಅವರು ದಾಟಲಿ ಹಾಡ್ತಿದ್ರು ಅಂತ ಅದು ತ್ರಿಪದ ಯಾವುದಪ್ಪ ಅಂತಂದ್ರೆ ಹೆಣ್ಣಿನ ಜನುಮಕ ಅನ್ನ ತಮ್ಮರು ಬೇಕ ಹೆಣ್ಣಿನ ಜನುಮಕ ಅನ್ನ ತಮ್ಮರು ಬೇಕ ಬೆನ್ನು ಕಟ್ಟವರು ಸಭೆಯೊಳಗ ಬೆನ್ನು ಕಟ್ಟವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟವರು ಹೂಡಿಯೊಳಗ ಹೊನ್ನು ಕಟ್ಟವರು ಉಡಿಯೊಳಗ ಅಂತ ಈಗ ಇದನ್ನು ನಮ್ಮ ಈಗ ಸುಗ್ಗಿ ಪದ್ಧತಿಗಳ್ಗೆ ಹಳ್ಯಾಕ ಹಂಗೆ ಆಡ್ತಾರೆ ಅಂದರೆ ಜಕ್ ನಕನಕದಿಕ ಜಕ್ಕ ನಕನಕದಿಕ ಹೆಣ್ಣಿನ ಜನುಮ ಕಣ್ಣ ತಮ್ಮರು ಬೇಕ ಬೆನ್ನು ಕಟ್ಟವರು ಸಭೆಯೊಳಗ ಬೆನ್ನು ಕಟ್ಟವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟವರು ಉಡಿಯೊಳಗ ಜಕ್ ನಕನಕದಿಕ ಜಕ್ಕ ನಕನಕದಿಕ ಈ ಥರ ಹಾಡ್ತಿದ್ರು ಇದ ಹಾಡನ್ನ ಈಗ ಶೋಕ ಗೀತೆಯಲ್ಲಿ ದುಃಖ ಆದಾಗ ಆಡ್ತಿದ್ರು ಅಂತ ಸುಮ್ಮನೆ ಅದನ್ನ ಆ ಕಡೆ ಹಾಡಂಗಿಲ್ಲ ಇದೊಂದು ಪ್ರಯೋಗ ಅಷ್ಟೀನ ಜನೂ ಮಕ ತ ಮರು ಬೇಕ ಬೆನ್ನು ಕಟ್ಟವರು ಸಭೆಯೊಳಗ ಬೆನ್ನು ಕಟ್ಟವರು ಸಭೆಯೊಳಗ ಸಾ ಕಟ್ಟವರು ಉಡಿಯೊಳಗ ಒಂದು ಕಟ್ಟವರು ಉಡಿಯೊಳಗ ಈಗಿದ ಹಾಡನ್ನ ಸೋಭಾನ ಪದ್ದೊಳಗೆ ನಮ್ಮ ಅವು ಅಕ್ಕಂದ್ರೆ ಹಂಗಾಡ್ತಿದ್ರು ಅಂತ ಅಯ್ಯ ನೀವು ಹಿಂದೆ ಹಿಂದಂತೀರ್ಯವ ಅನ್ರೇವ ಹನಿನ ಜನ್ಮಾ ಕಣ್ಣಾ ತರಬೇಕ

ಹಂತಿ ಪದ ಈಗ ಕಣದೊಳಗೆ ಮೇಟಿ ಕಟ್ಕೊಂಡು ಹಂತಿ ಹಾಡಿಕೊಂಡು ರಾಸಿ ಮಾಡುವಾಗ ಅಥವಾ ಗಳೆ ಹೊಡೆಯುವಾಗ ಕುರ್ಗಿ ಹೊಡೆಯೋ ಕುಂಟಿ ಹೊಡೆಯುವಾಗ ನೆಗ್ಲಾ ಹೊಡೆಯುವಾಗ ಅವರು ಇದನ್ನ ಹೆಂಗೆ ಹಾಡ್ತಿದ್ರು ಅಂತಂದ್ರೆ ಹರೇ ರಾಜಕೋ ಸಭೆಯೊಳಗ ಬನು ಕಾಟವರು ಸಭೆಯೊಳಗ ಸಾವೀರ ಒಣ ಕಾಟವರುಳಗ ಹರ ಹೊಲಸ ಅವನ ಅವನ ರಾಮ ಹೋಯ ಮುದುಕ ಹಿಂಗೆ ಅಂತಿಪದೊಳಗೆ ಹಾಡ್ತಿದ್ರು ಈಗಿದ್ದ ನಲ್ಲಿ ನಮ್ಮ ಈ ಭಜರಾಂಪ ಶ್ರಾವಣ ಮಾಸ ಭಜನಾ ಮೇಲೆ ಹಾಡ್ತಿದ್ರ ಅವ್ರ ಕೈಗೇನಾದ್ರು ಕೊಟ್ರದ ಶಿವ ಓಂ ಶಿವ ಹೆಣ್ಣಿನ ಚನ್ನು ಮಾಕ ಅಣ್ಣ ತಮ್ಮರು ಬೇಕಾ ಬೆನ್ನು ಕಟ್ಟವನು ಬೆನ್ನು ಕಟ್ಟವರೋ ಸಭೆಯೊಳಗ ಶಿವ ಹೊಣ್ಣು ಶಿವ ಹಿಂಗ ಅದು ಕರೆಕ್ಟಾಗಿ ಬರಲ್ಲ ನಮಗೆ ಒಂದು ಒಂದು ಪ್ರಯತ್ನ ಮಾಡಿದ್ದು